ಎಂ ಎಲ್ ಎಗಳನ್ನ ಮಿನಿಸ್ಟರ್ ಗಳನ್ನ ನಾವು ಇಂಟರ್ವ್ಯೂ ಮಾಡಕ್ಕೆ ಆಗ್ಲಿಂದ ಕಾಯ್ಕೊಂಡು ಕೂತಿದೀವಿ. ಅದಕ್ಕೆ ಇವ್ರನ್ನ ಯಾರನ್ನೂ ಇಂಟರ್ವ್ಯೂ ಬೇಡ ರೀ, ಯಾರಾದ್ರೂ ಹೀರೋಗಳು ಫಿಲಮ್ ಆಕ್ಟ್ರೆಸ್ ಅವ್ರು ಇವ್ರನ್ನ ಕರೆಸಿ ಮಾಡ್ಸೋಣ ಅಂತ ನಾನು ಎಷ್ಟು ಹೇಳ್ತೀನಿ ಚಾನಲ್ ಅವ್ರಿಗೆ ಕೇಳಲ್ಲ. ವಿರೋಧ ಪಕ್ಷದ ನಾಯಕರು ದಯವಿಟ್ಟು ಇಲ್ಲೆಲ್ಲಾರಿದ್ರೆ ವೇದಿಕೆ ಮೇಲೆ ಬರ್ಬೇಕು, ಕುಡಿಯೋದ್ರು ಬರ್ಬೇಕು. ದಯವಿಟ್ಟು ವಿರೋಧ ಪಕ್ಷದ ನಾಯಕರು ಚಿಕ್ಕಣ್ಣ ಅವರು ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬನ್ನಿ. ಮಾನ್ಯ ಮತದಾರ ಬಂಧುಗಳಲ್ಲಿ ಇವತ್ತು ನಮ್ಮ ಭಗ್ನ ವಿರೋಧ ಭಗ್ನ ಆಗಿದೆ. ಇದಕ್ಕೆ ಕಾರಣ ಯಾರು? ಆಡಳಿತ ಭಗ್ನ ಅವರು. ಅವ್ರೇನ್ ಮಾಡಿದ್ರು? ನೀವೇ ತಾಮಾನ್ಯದವ್ರ ಒಂದ್ ಪ್ಯಾಕೆಟ್ ಒಂದ್ ಕೆಜಿ ಮಾಡ್ಕೊಂಡ್ರೆ ಓಟ್ ಹಾಕ್ತೀರ ನೀವು? ಒಂದಿರಪ್ಪ ನೀನು, ಈ ಕಾರ್ಯಕರ್ತಗಳು ತಲೆನೋವು, ತನ್ಮಾನ ಎಲ್ಲ ಆಮೇಲೆ ಮಾಡೋಣ. ಒಂದು ಬಾತ್ನ ನಿಮಗ್ ಮಾಡ್ತೀನಿ ಅಂದಿದ್ದೀಗ ಒಂದಿರಯ್ಯ. ಏನೇ ಆದ್ರು ಮುಂದಿನ ತಳ ನೀವು ನಮ್ಮ ಭಗ್ನ ಗೆಲ್ತಬೇಕು. ಇವತ್ತು ನಿಮ್ಮ ಊರ ಹಬ್ಬಕ್ಕೆ ನಮ್ಮನ್ನ ಕಂದಿದ್ದೀರಿ. ನೀವು ದೇವರು ನಿಮ್ಗೆಲ್ಲಾನು ಒಳ್ಳೇದ್ ಮಾಡ್ಲಿ. ಮುಂದಿನ ತಳ ನಿಮ್ಮ ಮಕ್ಕಳು ಬರಿ ಕಳ್ಳು ಆಡ್ಬೇಕಾದ್ರು ನಾವು ಹಾಕ್ತೀವಿ. ನೀವು ಬನ್ನಿ. ಎರಡನೇ ತಳ ಅದು ಈಗ ಹಾಕ್ತಾರಲ್ಲ, ತುಂಬನಿಗೆ ಅಳತ್ಕೊಂಬಿಡಿ ಓಟ ಆಯ್ತದೆ. ಬಂದು ನೀವು ಓಟ, ಇದು ವೇದಿಕೆ ಭಾಷಣ ಅಲ್ಲ ರೀ, ಇದು ತುಂಬಾ ಕೂತ ಗೊತ್ತಂಗೆ. ಹಂಗ ಅಳ್ತ್ಕೊಂಡು ನೀವು ಒಬ್ಬೊಬ್ರು ಮೂರ್ ಓಟ್ ಬೇಕಾದ್ರು ಹಾಕ್ಬಹುದು ಅಂತ ಹೇಳ್ತಾ ಇಟ್ಟೊತ್ತು ಮಾತಾಡಕ್ಕೆ ಔಟ್ಲಾಗಂತ ಕೊಟ್ಟೊಂದಿಗೆ ಎಲ್ಲದಕ್ಕೂ ಧನ್ಯವಾದಗಳು. ನೀವ್ ಮಾಡಯ್ಯ ತನ್ಮಾನ. ಯಾರ್ರಿ ನಿಮ್ಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದು? ಎಲ್ಲ ಬಂದ್ ನಾನು ಟಿವಿ ಚಾನಲ್ ಅಲ್ಲಿ ನಿಮ್ನ ಇಂಟರ್ವ್ಯೂ ಕರೆದಿರೋದ್ ನಾವು. ಅದ ಅಯ್ಯೋ ಹೋಗತ್ತಾಗಿ ನಾನು ಹಬ್ಬದ ಬಗ್ಗೆ ಬಾಟ್ನ ಎಲ್ಲ ಮಾಡ್ಬಿಟ್ಟಲ್ಲ. ಇದು ಟಿವಿ ಪ್ರೋಗ್ರಾಮ್, ರಾಜಕೀಯ ರಣರಂಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು. ಮಾಡ್ಕೊ ಯಾರು ಬೇಡ ಅಂದ್ರು ನಾವು ಮಾಡ್ಕೊಳ್ಳೋದಲ್ಲ ಕಣ್ರಿ. ಇದೇನ್ ಪಟಾಕಿ ಹಬ್ಬ ಏನ್ರಿ? ನಾವ್ ಪಟಾಕಿ ಹೊಡ್ಕೊಳಕ್ಕೆ ಏನೇನು ಪ್ರಶ್ನೆ ಪ್ರಶ್ನೆಗಳಿದೆ ಅವ್ರೆಲ್ಲ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂದ್ರೆ ಮಧ್ಯ ಕೂತ್ಕೊಂಡೇ ಇಂಟರ್ವ್ಯೂ ಮಾಡ್ಬೇಕು. ಮದ್ವೆ ಆಗಿದ್ಯಾಗಿದೆ ಮಕ್ಕಳು? ಮಕ್ಕಳು ಒಂದು. ನಿನ್ ಮಗಂಗೆ ನಾನು ಮೆಡಿಕಲ್ ತಿನ್ಕೊಡ್ತೀನಿ ಈಗ್ಲೇ. ಒಂದ್ಗಿನ್ನೂ ಆಗಿಲ್ಲ, ನನ್ನ ಫುಲ್ ಬಿಲ್ಡಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಬಿಲ್ಡಪ್. ಮೆಡಿಕಲ್ ಸೀಟ್ ಕೊಡಿಸ್ತೀರ ಅಂದ್ರೆ ನಿಮ್ಮನ್ನ ಬಿಲ್ಡಪ್ ಮಾಡದೆ ಎಂತವ್ರು ಏನೇನೋ ಕೊಡ್ತೀವಿ ನಿನ್ಗೆ ಒಂದ್ ಮೆಡಿಕಲ್ ಸೀಟ್ ಯಾವ ಲೆಕ್ಕ? ಥ್ಯಾಂಕ್ ಯು ಸರ್. ನೀವು ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಕೊಡ್ಸೋದಾದ್ರೆ ನಿಮ್ಮನ್ನೇ ಬೂಸ್ಟ್ ಮಾಡೋಣ ಬಿಡಿ. ಎಷ್ಟು ಅಂತ ನಿನ್ ಮಗನ್ಗೆ? ಒಂದ್ ವರ್ಷ. ಅಯ್ಯೋ ಅವ್ನ್ ಮೆಡಿಕಲ್ ಬರಟ್ನಲ್ಲ ಬದುಕಿರ್ತೀವೋ ಇಲ್ವೋ ಬಿಡಪ್ಪ, ಕೊಡ್ತಾರ ಆಯ್ತು ತುರು ಮಾಡು. ಬನ್ನಿ ಬನ್ನಿ ಕೂತ್ಕೊ. ಯಾಕೆ ಇಷ್ಟೊತ್ತು ಏನ್ ಹಾಕಿದೆ? ಇನ್ನು ಬರ್ತಾರೆ ಸರ್ ಎಂ ಎಲ್ ಎಗಳು ಮಿನಿಸ್ಟರ್ ಗಳು, ಇನ್ನು ಬರೋರು ಇದಾರೆ. ಯಾರ ನಮ್ ತೆಂದಿಟ್ಟೇಗ ಬರ್ತಾನ? ಚಂದ್ರಶೇಖರ್. ಯಾವ ಮಂತ್ರಿ ಚಂದ್ರಶೇಖರ್? ಚಂದ್ರಶೇಖರ್ ಅಂತ ಸರಿಯಾಗಿ ಹೇಳಿ ಸರ್. ಏನ್ ಸರ್ ನೀವು ಮಂತ್ರಿಗಳನ್ನ ಹಾಕೊಂಡು ಅಭಿಮಾನಿಗಳು ಕಲ್ಲು ನೋಡಿದ್ದಾರೆ? ಬೇಡಬಿಡಿ ಸರ್, ಕೂತ್ಕೊಳ್ಳಿ ಸರ್. ದಯವಿಟ್ಟು ಯಾವ ಟೇರ್ ನಮ್ದು? ಎಲ್ಲ ಒಂದ್ ಕೂತ್ಕೊಳ್ಳಿ ಸರ್. ಎಲ್ಲೋ ಹೆಂಗ್ ಕೂತ್ಕೊಂಡ್ಬಿಡೋಕಾಗ್ತದೆ? ನಮ್ದೇ ಅಂತ ಟಿವಿದು ಅದು ಒಂದು ಇದು ಬೇಡ. ಯಾವ್ದು ಸರ್? ಏನ್ ಏನ ಏನು ಚೇರ್? ಚೇರ್ ಸರ್? ಸರ್ ಇಲ್ಲಿ ಎಲ್ರಿಗೂ ಒಂದೇ ತರ ಚೇರ್ ಹಾಕಿದ್ವಿ ಸರ್. ಇಲ್ಲಿ ರಾಜಕೀಯ ಪಕ್ಷದ ತರ ಒಬ್ರಿಗೂ ಒಂದೊಂದು ಚೇರ್ ಮಾಡಕ್ ಆಗಲ್ಲ ಸರ್. ಏನಯ್ಯ ಮಾತಾಡ್ತೀಯ ನೀನು? ಮಂತ್ರಿಗಳಿಗೂ ಅದೇ, ಸಿಎಂಗೂ ಅದೇ, ರಾಮ ಪಂಚಾಯತಿ ತದಂತಿಗೂ ಒಂದೇ ತೇರ ಸರ್. ದಯವಿಟ್ಟು ಸರ್ ಇದು ಚಾನಲ್ ಸರ್, ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕು, ಅವರೆಲ್ಲ ಬರೋದ್ರಲ್ಲಿದ್ದಾರೆ. ದಯವಿಟ್ಟು ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ. ಈಗ ನಮ್ಮ ರಾಜ್ಯದ ವಿರೋಧ ಪಕ್ಷದವರಾದ ವಿರೋಧ ಪಕ್ಷದವ್ ನಾವು ಅದನ್ನೇ ಕೇಳುದು, ನಮ್ ಪರವಾಗಿ ಯಾರು ಕರ್ತಿದೆ ಇರ್ರಿ ನೀವು ಮಾಡ ಇದ್ರಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಂಡು. ಈಗ ನಮ್ಮ ರಾಜ್ಯದ ಆಡಳಿತ ಪಕ್ಷದ ಪೈಟಿಂಗ್ ಮಾಡಕ್ಕೆ ರೆಡಿ ಮಾಡಿದ್ದೆ. ಯಾಕ್ರಿ? ನಾವು ಬಂದ್ಮೇಲೆ ನಮ್ಗೆ ಆಗ್ದೇ ಇರೋ ಪಕ್ಷದವ್ರು ಬಂದ್ರೆ ನ್ಯಾಯನ? ಇದು ಗಣಪತಿ ಫಂಕ್ಷನ್ ಅಲ್ಲ, ನಾವು ಎಲ್ಲ ಪಕ್ಷದವ್ರನ್ನು ಕರೆದು ಇಲ್ಲಿ ಇಂಟರ್ವ್ಯೂ ಮಾಡ್ತೀವಿ. ಬೇರೆ ಮಾತುಗಳೇನಾದ್ರು ನಂದ್ರೆ ಒಲೆಗಳು ನಡೆದೋಯ್ತವೆ. ರೇ ಮೀಡಿಯಾ ಕಣ್ರಿ, ಕ್ಯಾಮ್ರಾಗಳು ಆನ್ ಮಾಡ್ದಾಗ ಹೇಳ್ಬಿಟ್ಟಿರ ಆಫ್ ಆಗಿದ್ಯಾ? ಈಗೆಲ್ಲ ಆಫ್ ಆಗಿದೆ, ಏನ್ ಭಯಪಡಂಗ ಹೇಳ್ತೀನಿ ಕೇಳು. ಮೊದ್ಲೇ ನಾವು ಅಂಡರ್ ವರ್ಲ್ಡ್ ಇಂದ ಬಂದವರು, ದೂತ್ರ ಏನಾದ್ರು ಮಾತಾಡಿದ್ರೆ ಒಬ್ಬ ತಲೆನೂ ಇರಲ್ಲ ಅಲ್ಲಿ. ಬೇಡಬಿಡಿ ಸರ್ ದಯವಿಟ್ಟು, ಅಲ್ಲಿಗೆಲ್ಲ ಬರಕ್ ಹೋಗ್ಬಿಡಿ ದಯವಿಟ್ಟು. ದಯವಿಟ್ಟು ಶಾಂತ ರೀತಿಯಿಂದ ನಾವು ಪ್ರೋಗ್ರಾಮ್ ಮಾಡಿಸ್ಕೊಳ್ಳೋಣ. ಒಳ್ಳೊಳ್ಳೆ ಕೊತ್ತನ್ ಕೇಳ್ಬೇಕು. ಖಂಡಿತ 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 ಖಂಡಿತ. ಈಗ ನಮ್ಮ ಆಡಳಿತ ಪಕ್ಷದವ್ರನ್ನ ಕರೆಯೋಣ. ಆಡಳಿತ ಪಕ್ಷದವರಾದಂತಹ
ಅಬ್ದುಲ್ ನೂರುಲ್ಲಾ ಹುಸೇನ್ ಕರೀಂ ಖಾನ್ ಅವರು ಬರ್ತಾ ಇದ್ದಾರೆ. ನಮಸ್ಕಾರ. ಅದಕ್ಕೆ ಹೋಟ್ಗೆ ಹಾಕಿ ಗೆಲ್ಸಿರೋ ನಮ್ದು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲೂ ಎಲ್ರಿಗೂ ನಮ್ದಕ್ಕೆ ನಮಸ್ಕಾರ. ಇಲ್ಲಿ ನಮ್ದಿಗಿಂತ ಮೊದ್ಲೇ ಆಯಾ ವಿರೋಧ ಪಕ್ಷದವ್ರಿಗೆ ಬಂದಿದ್ದಾರೆ. ಅವ್ರು ಏನ್ ಪಿತೂರಿ ಹೇಳಿದ್ದಾರೆ ನಮ್ದಕ್ಕೆ ಗೊತ್ತಿಲ್ಲ, ನಿಮ್ಗೆ ಗೊತ್ತು. ನಮ್ದು ಪಕ್ಷದ ಒಳಗೆ ಏನ್ ಕೆಲ್ಸಗೆ ಮಾಡೈತೆ, ಏನ್ ಕೆಲ್ಸಗೆ ಮಾಡಿಲ್ಲ. ಅಲ್ಲೋ ಏನ್ ಕಿತ್ ಗುಂಡಿ ಆಗಿದೆ, ಏನ್ ಕೆಲ್ಸ, ಏನ್ ಕಿತ್ ಗುಂಡಿ ಆಗಿದೆ, ಏನ್ ಕೆಲ್ಸಗೆ ಮಾಡೈತೆ ಇಲ್ಲಿ ಮಾತಾಡು. ಗೊತ್ತು ನಿಮ್ಗೆ, ನೋಡಿ ವಿರೋಧ ಪಕ್ಷದವ್ರು ಮಾಡ್ತಿರೋ ಕೆಲ್ಸಗೆ ನೋಡಿ. ನಮ್ದಕ್ಕೆ ಕಂಡ್ರೆ ಹೊಟ್ಟೆಗೆ ಊರಿ. ಅವರು ಸೀರೆಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಇಲ್ಲ ಸರಾಯಿಗೆ ಕೊಡ್ತೀನಿ ಅಂತ ಹೇಳ್ತಾರೆ, ನಿಮ್ದಕ್ಕೆ ಏನ್ ಬೇಕೋ ನಮ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಇಲ್ಲ, ಮಾಡ್ತಾರೆ ಕೆಲ್ಸ ಇಲ್ಲಿ. ಇವ್ನ್ ಬಾಡಿ ಅವ್ರು ಹಾಡ್ತಿರೋದು ನೋಡಿ, ಅವ್ರಿಗೂ ಕಳ್ದು ಮಗಾಗೆ ಇದಾರೆ ಅವರು. ಅಲ್ಲೋ ಒಂದಲ್ಲ ಆತ್ಮಳ್ಳ ನಿನ್ಕ ತದ್ಕಿದ್ರಿ ಅಲ್ಲ, ಆ ಮಗ ಇಲ್ಲಿ ಬಂದ್ ಹಿಂಗಾಡ್ತಾ ಅವನೆ ಬಂದ್ರಲ್ಲ ಇಲ್ಲಿ ಮಾಡ್ತೀನಿ ನಮ್ ಸಿಟಿಯಲ್ಲಿ. ಓಯ್ ಮಾತಾಡ ಮಾತಾಡ, ಏನ್ ಮಾತಾಡ್ತೀಯ ನೋಡಿ ಟೋಬಿ ತಗಿ. ಹಲೋ ತಗಿ ಟೋಬಿ, ಯಾಕೆ ತಗಿ ಹೇಳ್ತೀನಿ ಗುಂಡೆ ಯಾಕೆ ಮಾಡ್ತಿರೋದು ಗೊತ್ತಿಲ್ಲ ರೀ. ನಮ್ಮ ಹುಡುಗರು ಹಿಡ್ಕ ಚೆನ್ನ ಕೊಟ್ಟಿದ್ರು, ಡಾಕ್ಟ್ರು ಒಳಗೆ ಯಾಕೆ ಬಂದ್ ಕೇಳ್ತೀನಿ. ಯಾಕೆ ಕೇಳ್ತೀರಿ ನೀವು? ನಮ್ದು ಜನಗಳಿಗೆ ಹೊಳೆದಾಗ್ಲಿ ಅನ್ಬಿಟ್ಟು ನಮ್ದು ಹೋಗಿದ್ದು ಬಾಬಾ ಬುಡನ್ಗಿರಿಗೆ ಇಲ್ಲ, ಅಲ್ಲಿಗೆ ಬುಡುಗೆ ಮಾಡಿಸ್ಕೊಂಡು ಬಂದೈತೆ. ಆಗ್ಲಿ ಕೂತ್ಕೊಡ್ರಿ ರೀ. ನಾವು ನೋಡ್ರಿ ದಯವಿಟ್ಟು ಕ್ಯಾಮ್ರಾ ಆನ್ ಆದಾಗ ಇವೆಲ್ಲ ಮಾತಾಡಿದ್ವಿ, ಆಯ್ತಾ? ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಪ್ಪ. ಕ್ಯಾಮ್ರಾ ಇನ್ನೂ ಆನ್ಗೆ ಆಗಿಲ್ಲ, ಇನ್ನೂ ಆನ್ ಆಗಿಲ್ಲ. ಭಾಷಣಕ್ಕೆ ಬಿದ್ದಿದ್ದು ವೇಸ್ಟ್ ಆಯ್ತಲ್ಲ, ಅಂದರು ಈ ಬಂದೇಟ್ಗೆ ಭಾಷಣ ಶುರು ಮಾಡ್ಬಿಡದ. ನಮ್ದು ಕೆಲ್ಸಕ್ಕೆ ಹಂಗೆ ಐತೆ ಕೂತ್ಕೊಡ್ರಿ. ಈಗ ಮತ್ತೊಂದು ಸಚಿವರು ನಮ್ಮ ವೇದಿಕೆಗೆ ಈಗ ಬರ್ತಾರೆ. ಅವರು ರಸಗೊಬ್ಬರ ಖಾತೆಯ ಸಚಿವರಾದಂತಹ ಮಾಡಪ್ಪ ಅವರು ಬನ್ನಿ. ಓ ನಮ್ಮ ಮಾಡಪ್ಪ ಅವ್ರೆ, ಅವರೇ ಬನ್ನಿ ಬನ್ನಿ ಮಾಡಪ್ಪ. ನಾಗೇಂದ್ರ ಅವರಿಗೆ ಎಂ ಎಲ್ ಎ ಲಕ್ಕಣ, ನಾನು ಮಿನಿಸ್ಟ್ರು ಮಿನಿಸ್ಟ್ರು. ನಮಸ್ಕಾರ. ಇವ್ರನ್ನೆಲ್ಲ ಯಾರು ಇಲ್ಲೇ ಯಾಕ್ರಿ ಕರ್ಕೊಂಬಂದ್ರಿ? ನಮ್ಮ ಅಭಿಮಾನಿಗಳು. ಅಭಿಮಾನಿಗಳ ಇಲ್ಲ, ಅವ್ರು ಕರ್ಕೊಂಬರ್. ಅಭಿಮಾನಿಗಳು ಅವನೇ, ಅವನ ಹೆತ್ರ ಏನ್ ಹೇಳಿ ಮಾಡಪ್ಪ? ಅವ್ ಕರೀತಿರೋದ್ ಏನ್ ಹೇಳಿ? ನಾಗೇಂದ್ರ. ನೋಡಿ ಅಭಿಮಾನಿಗಳಂತೆ ಅವ್ರಿವ್ರ ಮಾತು ನೀವ್ ಮಾಡಿ, ನನ್ ಕರ್ಸಿದೀರಾ, ನನ್ ಬಗ್ಗೆ ಮಾತಾಡಿ ಅಷ್ಟೇ. ಸರಿ ರೀ, ಅವ್ರನ್ನೆಲ್ಲ ಕರ್ಕೊಂಬರಂಗಿಲ್ಲ ಕಣೆ, ಕಳ್ಸಿ ಕಳ್ಸ್ರಿ. ಯಾಕೆ ಹೊಡ್ಸಂಗಿಲ್ಲ? ಹಂಗೆಲ್ಲ ಆಗಲ್ಲ ರೀ. ಯಾಕ್ರಿ ಆಗಲ್ಲ? ಹಿಂದಿ ಉಡಾಯಿಸ್ಬಿಡ್ತಾರೆ. ಯಾರನ್ನ? ಇವ್ರನ್ನ ಅವ್ರನ್ನ ಅಂತ ಏನಿಲ್ಲ, ಯಾರನ್ ಬೇಕಾದ್ರು ಇರ್ಲಿ ಬಿಡ್ರಿ, ಕೂತ್ಕೊಳ್ಳಿಪ್ಪ. ನಾವು ಒಂದ್ ಕಾಲದಲ್ಲಿ ಆತ್ಮೀಡಿಂದನೇ ಬಂದವ್ರಮ್ಮ. ನಮ್ದು ತಿಪ್ಪೆ ಗುಂಡಿದ್ದು ಒಳಗಿಂದ ಬಂದಿತ್ತು, ನಾವು ಅಲ್ಲೇ ಬಂದಿರೋದು. ಸರಿ, ಆಶ್ಚರ್ಯ ಇದ್ದೀವಿ, ಈ ಎಂ ಎಲ್ ಎ ಮಿನಿಸ್ಟರ್ಗಳನ್ನ ನಾವ್ ಇಂಟರ್ವ್ಯೂ ಮಾಡಕ್ ಕರೆಸ್ತೀರಾ? ಯಾಕೆ ಕರೆಸ್ತು ಬಿಡಿ, ನಮ್ಗೆ ನಮ್ದು ಹಾಸ್ಯ ಪಟ್ಟಿ ಬಂದಿತ್ತಿಲ್ಲಿ. ಎದ್ ಹೋಗಲ್ಲ ನಿಮ್ದು, ಯಾರು ಏನ್ ಮೊಳೆ ಪೆಟ್ಟಿದೆ ಅಲ್ಲಿ? ಎದ್ ಹೋಗು, ನಿಮ್ದಕ್ಕೆ ಯಾರು ಕೇಳ್ದು? ಎದ್ ಹೋಗ್, ನಿಮ್ರು ಯಾರೇ ಮಾಡ್ತಾ ಇರೋದು? ನಿಮ್ದು ಜಾತಿ ಮಾತಾಡಿದ್ರೆ ಹೊಡಿಲ್ಲ ಫೋನು, ಅದಕ್ಕೆ ಮಾತಾಡ್ರಿ. ಅವನು ಇಟ್ಕೊಂಡ್ ಕಟಕ್ರಿ, ಒಂದ್ ನಿಮಿಷ ದಯವಿಟ್ಟಿರ್ರಿ ಸ್ವಾಮಿ. ಸರ್ ದಯವಿಟ್ಟು ಕೂತ್ಕೊಳ್ಳಿ ಸರ್. ನಾವು ಎಲ್ಲಾ ತರ ನೋಡ್ ಬಂದಿರೋರು, ನಮ್ದಕ್ಕೆ ಕ್ಯಾ ನೋಡೇ ಇಲ್ಲ, ಕಣ್ಗೆ ಹಿಂಗ ಹೋಗೋದು ನಮ್ದು. ಹಿಂಗೆಲ್ಲ ಕಿತ್ತಾಡ್ಬಾರ್ದು ಕಣ್ರಿ, ಇದಕ್ಕೆ ನೋಡ್ರಿ ಹೆಂಗ್ ಕಿತ್ತಾಡ್ತಾರ್ರಿ ಇವ್ರ ಆಡಳಿತ ಪಕ್ಷ ವಿರೋಧ ಪಕ್ಷದವರು. ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಪಕ್ಷದ ಅಧ್ಯಕ್ಷ ಹತ್ರ ಒಂದ್ಸಲ ಚರ್ಚೆ ಮಾಡಿ ಒಂದ್ ಪರಿಹಾರ ಕಂಡ್ಕೊಡ್ತೀನಿ ಅಂತ ನಿಮ್ಗೆ ಭರವಸೆ ಕೊಡ್ತೀನಿ ಬಿಡಿ. ಈಗ ನಮ್ಮ ಇನ್ನೊಬ್ರು ಖಾತೆಯ ಸಚಿವರಾದಂತಹ ರವಿ ಅವರು ಇವಾಗ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗ್ತಾ ಇದಾರೆ. ಬನ್ನಿಪ್ಪ, ಎಲ್ಲಿ ಸಾರಾಯಿ ಖಾತೆ ಸಚಿವರು ಅಂದ್ರೆ ಅಲ್ಲಿಗೆ ಯಾಕೆ ನೋಡ್ತಾರೆ ಇದಕ್ಕೆ ನೋಡಿ. ಕೂರ್ಸ್ರಪ್ಪ ಕೂರ್ಸಿ, ಕರ್ಕೊಂಬಂದ್ ಕೂರ್ಸಿ ಅವನ್ನ ಕೂರ್ಸ್ರಪ್ಪ, ಕರ್ಕೊಂಬಂದ್ ಚೇರ್ಮನ್ ಕೂರ್ಸಿ. ಬಿದ್ದಿಗೆದ್ ಹೋಗ್ಬಿಟ್ಟನ ರೇ. ನೀವು ಸಾರಾಯಿ ಖಾತೆ ಸಚಿವರು ಗೊತ್ತು, ಹಂಗನ್ಬಿಟ್ಟು ಸ್ಟುಡಿಯೋಗೂ ಕುಡ್ಕೊಂಬರ್ತಾರೇನ್ರಿ? ಯಾವ ಸಚಿವರು? ಸಾರಾಯಿ ಖಾತೆ ಸಚಿವರು. ಫಸ್ಟ್ ನಾವ್ ಕುಡ್ದು ಆಮೇಲೆ ಜನಗಳು ಕುಡಿಸ್ತೀವಿ. ಯಾಕೋ ಪಾಟಿಲ್ಲ ಈಗ
ಕಲಬೆರಕೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಅದರಿಂದ ಜನಗಳ ಆರೋಗ್ಯ ಹಾಳೋಗ್ಬಿಡುತ್ತೆ. ಆಯ್ತಾ, ದೃಷ್ಟಿಯಿಂದ ಫಸ್ಟ್ ನಾ ಕುಡಿದು ಆಮೇಲೆ ಜನಗಳು ಕುಡಿಸ್ತೀವಿ. ಯಾಕಂದ್ರೆ ಜನ ಓಟ್ ಹಾಕವ್ರೆ, ಓಟು ಓಟು. ಹೌದೌದು, ಬಹಳ ಅಭಿಮಾನ ಇವ್ರಿಗೆ. ಇವಾಗ ನಾಲ್ಕು ಜನ ಮಿನಿಸ್ಟರ್ಗಳು ಬಂದಿದ್ದೀರಾ, ಈಗ ದಯವಿಟ್ಟು ಕ್ಯಾಮ್ರಾನ ಆನ್ ಮಾಡಿಸ್ತಾ ಇದ್ದೀನಿ. ಆಯ್ತಾ, ನಾ ಮಿನಿಟ್ ಇದ್ದು ಕಿತ್ಕೊಂಡ್ರಲ್ಲಪ್ಪ, ಅದೇ ಮೇಲೆ ಕಿತ್ಕೊಂಡ್ಬಿಟ್ಟು ಮನೆ ಒಳಗೆ ಹೋಗಿ ಹೊಟ್ಟೆ ಉರಿ ನನಗೆ ಪ್ರೀತಿಗೆ ಸಂಪನ್ನ ಮಾಡಿ. ಅವ್ರಿಗೆ ಹೇಳ್ರಿ, ಸುಮ್ನಿರಿ ಸರ್, ದಯವಿಟ್ಟು ಮಾತಾಡ್ತಾ ಇದೀನ. ತುಂಬಿರೋ ತುಂಬಿರೋ ಸರ್, ಎಲ್ಲ ಕ್ಯಾಮ್ರಾಗಳು ಆನ್ ಮಾಡಿ ಸರ್. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನನ್ನಂತೂ ನನಗೆ ತೋರ್ತಾರಪ್ಪ, ಅವ್ರು ತೋರಿಸ್ತಾರ್ರಿ, ಎಲ್ಲರ ಮೇಲೆ ಒಂದೊಂದು ಕ್ಯಾಮ್ರಾ ಇರುತ್ತೆ. ಹೋಗ್ಬೇಕಂದ್ರೆ ನೋಡ್ಕತ್ತೀನಿ. ತಿರುಗಿಸ್ಬಿಟ್ಟು ಇವ್ರಿಗೆ ಅಂಡಿಗೆ ತೋರಿಸಿ. ಅದಕ್ಕೂ ಅದ್ರ ಪಕ್ಕ ಮುಂದಿ ಕೂತ್ಕೊಳ್ರಿ, ದಯವಿಟ್ಟು ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಂದ್ರೆ ಕೂತ್ಕೊಳ್ರಿ. ಮಾಡು, ಎಲ್ಲ ಕ್ಯಾಮ್ರಾಗಳೆಲ್ಲ ಆನ್ ಆಯ್ತಲ್ಲ. ಆಯ್ತು, ನಿಂತು ಮಾಡಪ್ಪ. ಇವತ್ತು ನಾವು ನಮ್ಮ ಈ ಚಾನೆಲ್ ನಲ್ಲಿ ರಾಜಕೀಯ ರಣರಂಗ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದರಲ್ಲಿ ಬೇರೆ ಬೇರೆ ಎಲ್ಲಾ ಸಚಿವರುಗಳನ್ನು ಕರೆದು ಅವರವ್ರ ಅಭಿಪ್ರಾಯಗಳನ್ನ, ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಎಲ್ಲರನ್ನೂ ಕರೆದು ಅವರ ಅಭಿಪ್ರಾಯಗಳನ್ನ ನಾವು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೀವಿ. ಈಗ ನಮ್ಮ ಮೊದಲನೆಯ ಪ್ರಶ್ನೆ ಯಾರಿಗೆ, ನಮ್ಮ ಆಡಳಿತ ಪಕ್ಷದವರಿಗೆ ಮೊದಲನೆಯ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸರ್, ನೀವೀಗ ಆಡಳಿತ ಪಕ್ಷದಲ್ಲಿದ್ದೀರಲ್ಲ, ಈ ಹಳ್ಳಿಗಳು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಅಂದ್ರೆ ಈ ಬಸ್ಗಳಿಲ್ಲ, ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಟ್ಟಿದಾರಲ್ರಿ ನಮ್ದಕ್ಕೆ ಸರ್ಕಾರದ ಒಳಗೆ ಹಳ್ಳಿಗೆ ನಾಲ್ಕು ಬಸ್ಗೆ ಬಿಟ್ಟಿದ್ದಾರೆ. ಬೆಳಗ್ಗೆ ಒಂದು ಬಸ್ಗೆ ಹೋಯ್ತದಾ, ಮಧ್ಯಾಹ್ನಕ್ಕೆ ಒಂದು ಬಸ್ಗೆ ಹೋಯ್ತದಾ? ನಿನಗೆ 25 ಬಂದಾರ ನಿಂತ್ಕೊಂತದೆ, ಇವ್ರು ಬಂದವ್ರು ಬಂದಿರ ಬತ್ತು, ಅದು ಒಂದ್ ಬತ್ತ. ಅದು ನಮ್ದು ಮೇಲಿನ ಕೋಪಕ್ಕೆ ತಗೊಂಡು ಮುಳುಗೆ ಇಟ್ಟಿರ್ತಾರೆ. ನಮ್ದಕ್ಕೆ ಏನ್ ಮಾಡ್ಕೊಂಡಿಡಕ್ ಹೋಯ್ತೀವಿ. ಬಸ್ ಬಿಟ್ಟಿದಾರಂತೆ, ಅದು ಪಂಚರ್ ಆದ್ರೆ ಅವ್ರೇನ್ ಮಾಡಕ್ಕಾಗತ್ತೆ? ಒಳ್ಳೆ ಬಸ್ ಬೇಕಾದ್ರಿ, ದೊಡ್ಡ ಗಾಡಿ ಇದ್ದಂಗ ಐತ ಅದು. ಆ ಬತ್ ಮುಟ್ತಾರ ಇಲ್ಲ ಕ್ಯಾರ ಹಳ್ಳಿಗೂ ನಾವು ಓಲ್ವೋ ಬಸ್ಗೆ ಕೊಡಕಾಯ್ತದೆ. ಈಗ ಬಸ್ಗಳು ಚೆನ್ನಾಗಿರೋ ಇವ್ರು ಹೇಳ್ತಾರೆ, ಬಸ್ಗಳು ಚೆನ್ನಾಗಿರೋದು ಬಿಟ್ರೆ ನೀವು ಆ ರೋಡ್ ಅಲ್ಲಿ ಚೆನ್ನಾಗಿ ಓಡಾಡುತ್ತೆ, ಪಂಚರ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಪಂಚರ್ಗೆ ಕ್ಯಾಗೆ ಆಯ್ತದೆ, ಅಲ್ಲಿ ನಮ್ ರೋಡ್ ಗೆ ರೆಡಿಗೆ ಮಾಡಿಸ್ತಾ ಇದಾರೆ. ಕಲ್ಲಿಗೆ ಓಡೋದು ಪಂಚರ್ಗೆ ಆಯ್ತು, ರೆಡಿ ಆದ್ಮೇಲೆ ಸರಿಗೆ ಹೋಯ್ತದೆ. ಯಾವಾಗಿಂದ ರೋಡ್ ರೆಡಿ ಮಾಡ್ತಿರೋದು? 3 ವರ್ಷದಿಂದ ನಾನು ಆಗ್ತಾನೆ. ಅವ್ರೆ ಮೊನ್ನೆ ಹೋಗ್ಬಿಟ್ಟು ಅವ್ನು ಯಾವ ಹೇಳಿದ್ರೆ ಇಂಜಿನಿಯರ್ ಗೆ ಅರ್ಥ ಆಯ್ತಾ ಹೇಳ್ರಿ. ಒಂದೂರು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನಾನು ಯಾಕೆ ಹಾಕ್ಲಿಲ್ಲ 3 ವರ್ಷದಿಂದ ಅಂದ್ರೆ ಇಂಜಿನಿಯರ್ ಏನ್ ಹೇಳ್ಬೇಕು? ಯಾರ ಇಂಜಿನಿಯರ್? ಇಂಜಿನಿಯರ್ ನಮ್ಮ ಇಂಜಿನಿಯರ್ ಯಾರ್ರಿ? ಇಂಜಿನಿಯರ್ ಗೆ ಹೇಳ್ತಾರೆ ಅವರು. ಇಂಜಿನಿಯರ್ ಏನ್ ಹೇಳ್ಬೇಕು? ಲೋನರ್ ಪಂಚರ್ ಆಗದೆ ಅಂತಾನೆ. ಏನ್ ಪಂಚರ್ ಆಗದೆ? ಲೋನರ್ ಪಂಚರ್ ಆಗಿದ್ದಂತೆ. ಲೋರಲ್ ಲೋರಲ್ ಅದೇನೋ ಗೊತ್ತಿಲ್ಲ, ಅವನ ಭಾಷೆ ಅವನಿಗೆ ಅರ್ಥ ಆಗ್ಬೇಕು. ಲೋರಲ್ ಓ ತಾನ ಹಾಕೊಂಡ್ಮೇಲೆ ಮೇಲೆ ಬುಡಲ್ವೇನ ರೋಡ್ ರೋಲರ್ ಅದು ಪಂಚರ್ ಆಯ್ತು. ಎಲ್ರಿ ಪಂಚರ್ ಆಗುತ್ತೆ? ಅಯ್ಯೋ ಕೇಳಿ ಅವ್ನ್ ಕೇಳ್ರಿ ಹೇಳ್ರಿ 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 ಹೇಳ್ರಿ.